subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರೆಡ್ ಬಾಯಿಲ್ಡ್ ರೈಸ್ ಇಲ್ಲಿ ಸಿಗುತ್ತೆ, ಉಡುಪಿ ಕಡೆ ಎಲ್ಲ ಕಡೆಯೂ ಸಿಗುತ್ತೆ, ಅದರದ್ದು ಹೇಗಪ್ಪ ಸೇಮ್ಗೆ ಇನ್ಸ್ಟೆಂಟಾಗಿ ಮಾಡೋದು ಅಂತ ಹೇಳ್ತೀನಿ. ಒಂದು ಕಪ್ಪು ರೆಡ್ ಬಾಯಿಲ್ಡ್ ರೈಸ್ನ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಇದು ಬೈಂಡಿಂಗ್ ಹಾಕೋದು, 1/4 ಕಪ್ಪು ಸೋನಮಸರಿ ರಾ ರೈಸ್ ಹಾಕ್ಕೊಳ್ಳಿ. ಎರಡಕ್ಕೂ ಎರಡನ್ನೂ ಆ ಬೌಲಲ್ಲಿ ಹಾಕಿದಿರಲ್ಲ, ನೀರು ಹಾಕಿಬಿಟ್ಟು ಚೆನ್ನಾಗಿ 3-4 ಸತಿ ತೊಳೆದ್ಬಿಟ್ಟು ಓವರ್ ನೈಟ್ ಅದನ್ನು 8 ಗಂಟೆ ಕಾಲ ಅದನ್ನು ನೆನೆಸಿ. ಯಾಕಂದರೆ ಅದು ತುಂಬ ಗಟ್ಟಿ ಅಕ್ಕಿ, ಅದಕ್ಕೋಸ್ಕರನೇ. ಈಗ ಅದಕ್ಕೆ 2 ಟೇಬಲ್ ಸ್ಪೂನ್ ತೆಂಗಿನ ತುರಿನ ಬೌಲ್ಗೆ ಹಾಕ್ಕೊಳ್ಳಿ. ತುಂಬ ತೆಂಗಿನಕಾಯಿ ಬೇಡ, ಇದಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ, ಬಟ್ ಸ್ಟಿಲ್ ಟೇಸ್ಟಿಗೆ ಮತ್ತು ಒಂದು ಹಾಕೋದು ಒಂದು ಪದ್ಧತಿಗೆ ಹಾಕೋದು. ರಾ ರೈಸ್ ಹಾಕಿದ್ದೀವಲ್ಲ, ಇವಾಗ ಅದನ್ನು ತುಂಬ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕಿಬಿಟ್ಟು ಲೈಟ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು 2 ಸತಿ ಗ್ರೈಂಡ್ ಮಾಡಿದ್ದೀನಿ, ಯಾಕಂದರೆ ಒಂದೇ ಸತಿ ಬೌಲ್ನಲ್ಲಿ ಬರೋದಿಲ್ಲ. ಈಗ ಅದನ್ನ ಒಂದು ಪ್ಯಾನಿಗೆ ಎಣ್ಣೆ ಹಚ್ಚಿಬಿಟ್ಟು ಅದರಲ್ಲಿ ಆ ಎಲ್ಲ ಹಿಟ್ಟನ್ನು ಹಾಕ್ಕೊಳ್ಳಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೀರು ಮಾತ್ರ ಜಾಸ್ತಿ ಹಾಕಬೇಡಿ, ನೀರು ಹಿಡಿಯೋದೇ ಇಲ್ಲ. ಒಂಚೂರು ನೀರು ಹಾಕ್ಬಿಟ್ಟು ನೋಡಿ ಯಾವ ಕನ್ಸಿಸ್ಟೆನ್ಸಿ ಮಾಡಿದ್ದೀನಿ, ಹಾಗೆ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ ಅದು ಗಟ್ಟಿಯಾಗೋ ತನಕ. ಇವಾಗ ನೋಡಿ ಮಿಕ್ಸ್ಚರ್ ಥಿಕ್ ಆಗ್ತಾ ಬಂತು, ಹೌದಾ, ಭಾಳ ಬೇಗ ಆಗುತ್ತೆ ಇದು. ಈಗ ಅದು ಚೆನ್ನಾಗಿ ಥಿಕ್ ಆಗ್ಬಿಟ್ಟು ಬಂದು ಈಗ ಸ್ಟೀಮರ್ನ ಬಿಸಿ ಮಾಡಿ, ಮತ್ತು ಅದರಲ್ಲಿ ನಿಮಗೆ ನಿಮ್ಮ ಮೌಲ್ಡ್ ಯಾವ ಶೇಪಲ್ಲಿದೆಯೋ ಆ ಶೇಪದು ಬಾಲ್ಸ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಸ್ಟೀಮರಲ್ಲಿ ಇಡಿ, ಮತ್ತು ಮುಚ್ಚಳ ಮುಚ್ಚಿಬಿಟ್ಟು 15 ನಿಮಿಷ ತನಕ ಸ್ಟೀಮ್ ಮಾಡಿ. ನೋಡಿ ಈಗ 15 ನಿಮಿಷ ಆಗಿದೆ, ಕುಕ್ಕಾಗಿ ಬಂತು ನೋಡಿ. ಈಗ ಅದು ಒಂದೇ ಒಂದು ಬಾಲ್ ತೆಗೆದುಬಿಟ್ಟು ಗ್ರೀಸ್ ಮಾಡಿರೋವಂಥ ಮೌಲ್ಡರ್ ಹಾಕ್ಕೊಳ್ಳಿ. ಯಾವತ್ತೂ ಗ್ರೀಸ್ ಮಾಡ್ಕೊಳ್ಳಿ, ಯಾವಾಗ ಸುಲಭವಾಗಿ ಆಗುತ್ತೆ. ಇವಾಗ ನೋಡಿ ಬಾಳೆ ಎಲೆ ಮೇಲೆ ಶೇವಿಗೆ ಮಾಡ್ತಾ ಇದ್ದೀನಿ ನೋಡಿ. ಅದನ್ನು ಡೈರೆಕ್ಟಾಗಿ ಪ್ರೆಸ್ ಮಾಡಿ, ಆಯ್ತಲ್ಲ. ಇದನ್ನು ಚಟ್ನಿ ಜೊತೆಗೆ ಅಥವಾ ನೀವು ಸಾಂಬಾರ್ ಜೊತೆಗೆ ಯಾವುದ್ರ ಜೊತೆ ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.